ನಮಗೆ ಇಲ್ಲಿ ನೋಡ್ತಾ ಇದ್ದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಟ್ರೆಂಡಿಂಗಲ್ಲಿ ಇರುವಂಥ ವೀಡಿಯೋನ ಅಲ್ಟಿಟಮೇಷನ್ ಆಪ್ಲಲ್ಲಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಅಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅದಕ್ಕೆ ನಮ್ಮಲ್ಲಿ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಈಗಲೇ ಕೆಳಗಡೆ ಕಣ್ಣು ರೆಡ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನೂ ಕೂಡ ಕ್ಲಿಕ್ ಮಾಡ್ಬೋದು ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ವಿಡಿಯೋ ಬಗ್ಗೆ ಅನ್ನಿಸ್ತು ಅಂತ ಕೆಳಗಡೆ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಈ ರೀತಿ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಫಿನಿಶ್ ಅಂತ ಒಂದು ಆಪ್ ಬೇಕಾಗುತ್ತೆ ಈ ಆ್ಯಪ್ ಲಿಂಕ್ ಬೇಕಂತಂದ್ರೆ ನಾನು ಕೆಳಗೆ ನನ್ನ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ಹೋಗಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ನಿಮಗೆ ಈ ಆ್ಯಪ್ ಫ್ರೀಯಾಗಿ ಸಿಗುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದಮೇಲೆ ಇದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು ಸುಮಾರು ವೀಡಿಯೋ ಮಾಡಿದ್ದೀನಿ ವೀಡಿಯೋ ನೋಡಿಲ್ಲ ಅಂತಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ವೀಡಿಯೋ ಹಾಕಿರ್ತೀನಿ ಅವ್ನು ನೋಡ್ಕೊಬನ್ನೇ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಓಪನ್ ಮಾಡಿಕೊಂಡಾದ್ಮೇಲೆ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದ್ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಫೋಟೋಗಳ್ದು ಗ್ಯಾ ಗ್ಯಾಲರಿ ಓಪನ್ ಆಗುತ್ತೆ ಫ್ರೆಂಡ್ಸ್ ನೀವು ಯಾರು ಫೋಟೋ ಎಡಿಟ್ ಮಾಡಬೇಕು ಅಂತ ಇರ್ತಾರೆ ಅವ್ರ ಫೋಟೋಗಳದ್ದು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತ ಓಕೆ ನೋಡ್ಬೋದು ನಾನು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋಗಳನ್ನ ಆಡ್ ಇದ್ದೀನಿ ನಿಮ್ಗೆ ಎಷ್ಟು ಫೋಟೋ ಬೇಕು ನೀವು ಎಷ್ಟು ಫೋಟೋ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ನಾನು ಟೆನ್ ಫೋಟೋ ಆಡ್ ಮಾಡ್ಕೊತ ಇದ್ದೀನಿ ಅನ್ಕೊಳ್ಳಿ ಟೆನ್ ಫೋಟೋ ಆಡ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದಮೇಲೆ ನಿಮಗೆ ಇಲ್ಲಿ ಶೇಪ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಸೆಕೆಂಡ್ ಒಂದು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಶೇಪ್ ಕಲೆಕ್ಷನ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತ ಮಾಡ್ಕೊಂಡಾದಮೇಲೆ ನಿಮಗೆ ಡ್ರಾಗ್ ಮಾಡ್ಕೊಂಡು ಬಂದರೆ ಇಲ್ಲಿ ರೌಂಡ್ ಕಲರ್ ಕಾಣುತ್ತೆ ಸರ್ಕಲ್ ಕಾಣುತ್ತೆ ಸರ್ಕಲ್ ಸ್ಕ್ವೇರ್ನ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಅಡ್ಜಸ್ಟ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಫೋಟೋಗಳನ್ನ ಫೋಟೋಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಮೇಲ್ಗಡೆ ಸೇವ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇದನ್ನ ಸೇವ್ ಮಾಡ್ಕೋಬೇಕಾಗತ್ತೆ ಓಕೆ ಆ ಫೋಟೋನ ಸೇವ್ ಮಾಡ್ಕೊಂಡಾದ್ಮೇಲೆ ನೀವು ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗತ್ತೆ ಓಪನ್ ಮಾಡ್ಕೊಂಡಾದಮೇಲೆ ನಿಮಗೆ ಎಲ್ಲಿ ನಾನು ಕೆಳಗಡೆ ನಿಮಗೆ ಒಂದು ಬಿ ಪೂರ್ತಿ ಪ್ರಾಜೆಕ್ಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ಓಪನ್ ಆಗುತ್ತೆ ಇದು ಶ್ರೀಲೀಲ ಅವ್ರದ್ದು ಓಪನ್ ಆಗುತ್ತೆ ಶ್ರೀಲಿಲ್ಲ ಅವ್ರದ್ದು ಈ ಥರ ಎಫೆಕ್ಟ್ ಇರೋವಂಥ ಒಂದು ವೀಡಿಯೋ ಓಪನ್ ಆಗುತ್ತೆ ನೀವು ಇದಕ್ಕೇನು ಚೇಂಜಸ್ ಮಾಡೋದು ಬೇಕಾಗಿಲ್ಲ ಫ್ರೆಂಡ್ಸ್ ಇದಕ್ಕೆ ನೀವು ಫೋಟೋಗಳನ್ನ ಆ್ಯಡ್ ಮಾಡ್ತಾ ಹೋದರೆ ಸಾಕು ನೀನು ಎಫೆಕ್ಟ್ ನೀವು ಆ್ಯಡ್ ಮಾಡೋದು ಬೇಕಾಗಿಲ್ಲ ಇದ್ರದ್ದು ಆಲ್ ನಂದು ಲಿಂಕ್ ಬೇಕ ಡಿಸ್ಕ್ರಿಪ್ಷನ್ ಇರುತ್ತೆ ಅವ್ರು ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಫಸ್ಟ್ ಸ್ಕ್ವೇರ್ ಇರುತ್ತಲ್ಲ ಇರ್ತಲ್ಲ ಸಾರಿ ಸರ್ಕಲ್ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫೋಟೋನ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಇಲ್ಲಿ ಮೇಲ್ಗಡೆ ಸಾರಿ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ ಇಲ್ಲಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಲೇಜ್ ಅಂತ ಇರುತ್ತಲ್ಲ ನೋಡಿ ಲೈನ್ ಕೆಳಗಡೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಗ್ಯಾಲರಿ ಓಪನ್ ಆಗುತ್ತೆ ಗ್ಯಾಲರಿ ಓಪನ್ ಆದಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೀವು ಯಾರು ಫೋಟೋ ಏಯ್ಟ್ ಮಾಡಿದಿರ್ತಾರಲ್ಲ ಅವ್ರ ಫೋಟೋನ ಡೈರೆಕ್ಟಾಗಿ ಆಡ್ ಮಾಡ್ಕೊಳ್ಳಿ ನಾನು ನೋಡೋದು ಪುನೀತ್ ಅವರ ಫೋಟೋ ಚೇಂಜ್ ಆಯಿತು ಶ್ರೀಲೀಲರಿ ಅವ್ರ ಫೋಟೋ ಚ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಚೇಂಜ್ ಆಯಿತು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಈ ಬೀಟ್ ಮಾರ್ಕ್ ಇರುತ್ತಲ್ಲ ಏಯ್ಟ್ ಪಾಯಿಂಟ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಸೆಕೆಂಡ್ಗೆ ಅಲ್ಲಿಗೆ ನಿಲ್ಸ್ಕೋಬೇಕಾಗತ್ತೆ ನಿಲ್ಸ್ಕೊಂಡಾದ್ಮೇಲೆ ನೀವು ಪ್ಲಸ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಪುನೀತ್ ರಾಜ್ಕುಮಾರ್ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಆ್ಯಡ್ ಮಾಡ್ಕೊಂಡು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ಮೂವ್ ಸ್ವಲ್ಪ ಚಿಕ್ಕಂದು ಮಾಡ್ಕೊಳ್ಳಿ ಯಾಕಂದರೆ ಸ್ಲೀಲಿ ಆ ಸ್ತ್ರೀಲಿರೋ ಫೋಟೋ ಇದೆಯಲ್ಲ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಆ ಫೋಟೋ ಬರಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಈ ಫೋಟೋ ಲೇಯರ್ನ ಪ್ರೆಸ್ ಮಾಡಿ ಇಟ್ಕೊಂಡು ಕೆಳಗಡೆ ತೊಗೊಂಬನ್ನಿ ಆ ಸ್ಲೀಲ್ ಸ್ತ್ರೀಲಿರೋ ಫೋಟೋ ಇದೆಯಲ್ಲ ಅದ್ರ ಮೇಲೆ ತೊಗೊಂಬನ್ನಿ ತೊಗೊಂಬಂದು ಇದನ್ನ ಪೂರ್ತಿ ಎಂಡಿಂಗ್ ತನಕ ತೊಗೊಳ್ಳಿ ಎಂಡಿಂಗ್ ತನಕ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಶ್ರೀಲಿರೋ ಫೋಟೋ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ತ್ರೀ ಡಾಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಲೆಫ್ಟ್ ಸೈಡಲ್ಲಿ ಅದನ್ನ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಮಾಡ್ಕೋಬೇಕಾಗತ್ತೆ ಕಾಪಿ ಎಫೆಕ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ವಾಪಸ್ ಶ್ರೀಲೀರವ್ರ ಫೋಟೋನ ನೀವು ಡಿಲೀಟ್ ಮಾಡಬೇಕಾಗತ್ತೆ ಡಿ ಸೆಲೆಕ್ಟ್ ಮಾಡ್ಕೊಂಡು ಮೇಲೆ ಡಿಡಿಟ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇವಾಗ ಪುನೀತ್ ರಾಜ್ಕುಮಾರ್ ಫೋಟೋ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಇಲ್ಲಿ ಎಫೆಕ್ಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೂರು ಡಾಟ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಎಫೆಕ್ಟ್ ಅಂತಿದೆಯಲ್ಲ ಅದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಪೇಸ್ಟ್ ಮಾಡಿದ್ರೆ ನೋಡ್ಬೋದು ಇವಾಗ ಆಟೋಮೆಟಿಕ್ಕಾಗಿ ಅದು ಫೋಟೋ ಆ್ಯಡ್ ಆಗಿರುತ್ತೆ ವಾಪಸ್ ಇವಾಗ ನೀವು ಅಲ್ಲಿ ಕೆಳಗಡೆ ನೋಡ್ಬೋದು ಶ್ರೀಲೀಲ ಅಂತ ಬರ್ತಾ ಇದೆ ಇಲ್ಲಿ ಟೆಕ್ಸ್ಟೊಂದು ಟೆಕ್ಸ್ಟ್ದು ಒಂದು ಲೈನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇಲ್ಲಿ ಬಾ ಒಂದು ಲೈನ್ ಕಾಣಿಸ್ತಾ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇದನ್ನ ಎರೇಜ್ ಮಾಡಬೇಕಾಗತ್ತೆ ಅಲ್ಲಿ ಯಾರ ನೇಮ್ ಇರುತ್ತೆ ಅದನ್ನೆಲ್ಲ ಎರೇಜ್ ಮಾಡ್ಬಿಡಿ ಎರೇಜ್ ಮಾಡ್ಬಿಡಿ ನೀವೇನು ಮಾಡಬೇಕಪ್ಪ ಅಂದರೆ

ಈ ಟೆಕ್ಸ್ಟ್ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು ಟೆಕ್ಸ್ಟ್ಗೆ ಹೋಗಿ ಹೋಗಿ ನಿಮ್ಗೆ ಯಾವ ಟೆಕ್ಸ್ಟ್ ಬೇಕು ನೀವು ಆ್ಯಡ್ ಮಾಡ್ಕೋಬೋದು ಪ್ರೇಮ್ ನೋಡಿದೆ ಇವಾಗ ಯಾವ ಥರ ಬಂದಿದೆ ಅಂತ ಓಕೆ ಸೂಪರಾಗಿ ಬಂದಿದೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇದು ನಮ್ಮ ಮೇಲುಗಡೆ ರೈಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ನೀವು ಇನ್ನೇನೋ ಚೇಂಜಸ್ ಬೇಕಾಗಿಲ್ಲ ಈ ವಿಡಿಯೋ ರೆಡಿ ಆಗಿರುತ್ತೆ ನಿಮಗೆ ಅನ್ನಿಸ್ಬೋದು ಇಲ್ಲಿ ಏನು ಎಫೆಕ್ಟೇ ಬರ್ತಾಯಿಲ್ಲಲ್ಲ ಏನು ವೀಡಿಯೋ ರೆಡಿ ಆಗಿರುತ್ತೆ ಅಂತ ಬಟ್ ವೀಡಿಯೋ ರೆಡಿ ಆಗಿರುತ್ತೆ ನೀವು ಮೇಲ್ಗಡೆ ಆರಾಮ್ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಅಂತಿದೆ ಅದನ್ನ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಎಕ್ಸ್ಪೋರ್ಟ್ ಆದಮೇಲೆ ಅದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಎಕ್ಸ್ಪೋರ್ಟ್ ಆಗೋದಕ್ಕೆ ಓಕೆ ನೋಡ್ಬೋದು ಅದು ಸೇವ್ ಆದಮೇಲೆ ನಿಮಗೆ ಈ ಥರ ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಇದನ್ನ ಪ್ಲೇ ಮಾಡಿ ನೋಡೋದು ಯಾವ ಥರ ಬಂದಿದೆ ಅಂತ ನೋಡ್ಬೋದು ಅಲ್ಲಿ ನಿಮಗೆ ಇದ್ರದ್ದು ಯಾವುದೂ ಎಫೆಕ್ಟ್ ಬರ್ತಾ ಇರಲಿಲ್ಲ ಬಟ್ ಇಲ್ಲಿ ವಿಡಿಯೋನ ಸೇವ್ ಮಾಡ್ಕೊಂಡಾದ ಮೇಲೆ ಪೂರ್ತಿ ಎಫೆಕ್ಟ್ ಬಂದಿದೆ ಇಲ್ಲಿ ನೋಡಿ ಫೋ ಪೂರ್ತಿ ಎಫೆಕ್ಟ್ ಯಾವ ಥರ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಇದೇ ರೀತಿ ನಿಮ್ಮ ಫೋಟೋನ ಹಾಕೊಂಡು ಇದೇ ರೀತಿ ವೀಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಶ್ರೇಷ್ಠ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಇಲ್ಲಿ ಯಾವುದೇ ಸಾಂಗ್ನ ಆ್ಯಡ್ ಮಾಡ್ಕೋತಾ ಇಲ್ಲ ನಾ ಇಲ್ಲಿ ಯಾವುದೇ ಸಾಂಗ್ನ ಆ್ಯಡ್ ಮಾಡ್ಕೊಂಡಿದ್ದಿಲ್ಲ ನಿಮ್ಗೆ ಯಾವ ಥರ ಸಾಂಗ್ ಬೇಕು ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದನ್ನ ಸೇವ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ